24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕುಮಾರಸ್ವಾಮಿಯನ್ನ ಹುಚ್ಚಾಸ್ಪತ್ರೆಗೆ ಸೇರಿಸೋಣ. ಅವರ ತಂದೆ ವಿರುದ್ಧ 1985 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ. ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿದೆ. ನನ್ನವಂತೂ ಎಸ್ಎಂ ಕೃಷ್ಣ ಸಂಬಂಧದ ಬಗ್ಗೆ ಅವನಿಗೆ ಏನು ಗೊತ್ತಿದೆ? ಪಾಪ, ಏನೋ ಮೆಂಟಲ್ ಆಗಿದ್ದಾನೆ. ಹುಚ್ಚಾಸ್ಪತ್ರೆಗೆ ಸೇರಿಸುವಂತೆ ಅವರ ಪಕ್ಷದವರಿಗೂ ಹಿತೈಷಿಗಳಿಗೂ ಹೇಳೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಕನಕಪುರದಲ್ಲಿ ಜನರನ್ನ ಭೇಟಿ ಮಾಡಿ ಅಹವಾಲು ಸ್ವೀಕರಿಸಿದ ಬಳಿಕ ಮಾತನಾಡಿದ್ರು. ಎಸ್ಎಂ ಕೃಷ್ಣ ಅವರ ಅಳಿಯ ಕಾಫಿ ಡೇ ಸಿದ್ಧಾರ್ಥ ಸಾವಿಗೆ ಕಾರಣ ಯಾರು ಅಂತ ಹೇಳ್ತೀರಾ ಎಂದು ಡಿಕೆಶಿಗೆ ಹೆಚ್ಡಿಕೆ ಪ್ರಶ್ನಿಸಿರುವ ಬಗ್ಗೆ ಮಾತನಾಡಿದ ಅವರು ಈ ಮೇಲಿನಂತೆ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಬಡವರ ಆಸ್ತಿ ಲೂಟಿ ಮಾಡಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪದ ಬಗ್ಗೆ ಮಾತನಾಡಿ, ನಾನು ಯಾವ ಬಡವನ ಆಸ್ತಿ ಲೂಟಿ ಮಾಡಿದ್ದೀನಿ? ಆತನನ್ನು ಕರೆದುಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ನಾವು ಬಡವರಿಗೆ ತೊಂದರೆ ನೀಡಿ ಆಸ್ತಿ ಕಿತ್ತುಕೊಂಡಿರುವುದು ನಮ್ಮ ಜಾಯಮಾನದಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರ ಬಗ್ಗೆ ಯೋಗೇಶ್ವರ್ ಅವರೇ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಅವರ ಬಗ್ಗೆ ಯೋಗೇಶ್ವರ್ ಉತ್ತರ ನೀಡುತ್ತಾರೆ ಎಂದರು. ಶಿವಕುಮಾರ್ ಅವರಿಗೆ ರಾಜಕೀಯಕ್ಕೆ ಬಂದ ಮೇಲೆ ಆಸ್ತಿ ಬಂದಿದೆ, ಅವರ ತಂದೆ ಏನಾಗಿದ್ರು ಎಂಬ ಹೆಚ್ಡಿಕೆ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ, ನಾವು ಬಡವರು, ಹೊಲ ಉಳುಮೆ ಮಾಡಿಕೊಂಡಿದ್ವಿ. ನಾನು ಬೆಂಗಳೂರಿನ ಎನ್ಪಿಎಸ್ ಶಾಲೆಯಲ್ಲಿ ಓದಿದವನು. ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮನ್ನು ಜೈಲಿಗೆ ಹಾಕಲು ಷಡ್ಯಂತ್ರ ನಡೀತಾ ಇದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಮೊದಲಿನಿಂದಲೂ ದೊಡ್ಡ ಸಂಚು ನಡೆದಿದೆ, ಈಗಲೂ ಕೂಡ ಷಡ್ಯಂತ್ರ ಮಾಡುತ್ತಿದ್ದಾರೆ, ಹೀಗಾಗಿ 10 ಸರ್ಕಾರ ತೆಗೆಯುವುದಾಗಿ ಹೇಳಿದ್ದಾರೆ ಎಂದು ದೂರಿದ್ರು. ಶಿವಕುಮಾರ್ ನನ್ನ ಮೇಲೆ ಕಲ್ಲು ಬಂಡೆ ಹೇಳ್ತಿದ್ದಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಮಾತನಾಡಿ, ನಾನು ಯಾವ ರೀತಿ ಅವರ ಮೇಲೆ ಬಂಡೆ ಹಾಕಿದ್ದೇನೆ ಎಂದು ಅವರ ಪಕ್ಷದ ನಾಯಕರು ಹೇಳಲಿ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರಿಗೆ ಚಿಕಿತ್ಸೆ ಕೊಡಿಸೋದು ಉತ್ತಮ ಎಂದರು. ಸಿಎಂ ಸದನದಲ್ಲಿ ಉತ್ತರ ನೀಡದೆ ರಣ ಹೇಡಿಯಂತೆ ಕದ್ದು ಓಡಿ ಹೋಗುತ್ತಾರೆ ಎಂಬ ವಿಜೇಂದ್ರ ಹೇಳಿಕೆ ಬಗ್ಗೆ ಮಾತನಾಡಿ, ಅವರು ಸದನದಲ್ಲಿ ಬಂದು ಮಾತನಾಡಿ ಹೇಡಿ ಯಾರು ಅನ್ನೋದು ಗೊತ್ತಾಗುತ್ತೆ ಎಂದರು. ಕುಮಾರಸ್ವಾಮಿ ಮೇಲೆ ಕಣ್ಣಾಕಿದ್ರೆ ಸರ್ವನಾಶವಾಗ್ತಾರೆ ಎಂಬ ಹೇಳಿಕೆ ಬಗ್ಗೆ ಮಾತನಾಡಿ, ನನ್ನ ಮೇಲೆ ಕಣ್ಣಾಕಿದ್ರು ಅದೇ ಪ್ರಾಬ್ಲಮ್ ಅಲ್ವಾ ಅಂತ ಹೇಳಿದ್ದಾರೆ. ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ. ನಮ್ಮ ಮಾಗಡಿ ಅವರು ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಇಷ್ಟು ಅರವಳ್ಳಿ, ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ಮತದಾರ ಇರ್ಬೋದು, ಯಾವುದೇ ಸಮಸ್ಯೆ ಇದ್ದು ಕೂಡ ಬೆಂಗಳೂರು ಬರೋದು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮೀಟಿಂಗ್ಗಳು, ವಿಧಾನಸೌಧ, ಪ್ರವಾಸ ಇವೆಲ್ಲ ಕೂಡ ಇರ್ತದೆ. ಅದಕ್ಕೆ 2 ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇದೇ ಕೇಳ್ತೀನಿ ಇಲ್ಲೇ. ಸೊ ಅದಕ್ಕೆ ಯಾರೇ ಬಂದು ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ. ಸೊ ಆ ಪ್ರಕಾರ ಇಲ್ಲಿ ಶುರು ಮಾಡಿದ್ದೀನಿ. ಸೊ 2nd, 4th ನಾನು ಬಂದು ಈ ಜಿಲ್ಲೆಯ ಜನ ಭೇಟಿ ಮಾಡ್ಬೋದು. ಮಿಕ್ಕಿದ ಬೆಂಗಳೂರವ್ರಿಗೆ, ಆ ಸುತ್ತಮುತ್ತಲಿರೋರಿಗೆಲ್ಲ ನಾನು ಅಲ್ಲಿ ಬೇರೆ ದಿನಗಳ ಅಲ್ಲಿ ಭೇಟಿ ಮಾಡ್ಬೋದು. ಸರ್, ಚನ್ನಪಟ್ಟಣದಲ್ಲಿ ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಬಹಳಷ್ಟು ಜನ ನಿವೇಶನಕ್ಕೆ ಬರ್ತಾ ಇದ್ದಾರೆ ಸರ್, ಯಾವ ರೀತಿ ಪ್ರಾಧಾನ್ಯ ಏನಾದರೂ? ಚನ್ನಪಟ್ಟಣ ಇಲ್ಲಿ ನಾನು ಆಲೆ ಕೊಟ್ಟಿದ್ದೀನಿ, 100 ಕೊಟ್ಟಿದ್ದೀನಿ. 100 ಅಷ್ಟು ಬಡವ್ರಿಗೆ ಕನಕಪುರದಲ್ಲಿ ಸೈಟ್ ಹಂಚಿದ್ದೀನಿ. ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನು ತಯಾರು ಮಾಡ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲೂ ಒಂದು ಒಟ್ಟು 100 ಎಕರೆ ಅಷ್ಟು ಈಗಾಗಲೇ ಗುರುಸಿದ್ದೀವಿ, ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ. ಅಲ್ಲೂ ಕೂಡ ಸೈಲರ್ ಸೈಟ್ ಹಂಚಿವಿ. ಇನ್ನೊಂದಷ್ಟು ಬೇಕಾದ್ರೆ ಅಲ್ಲಿ ಖರೀದಿನೂ ಮಾಡಕ್ಕೆ ಹೇಳಿದ್ದೀನಿ ನಾನು. ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರಿದ್ರೆ ಮಾರ್ಕೆಟ್ ಬೆಲೆ, ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿದ್ದು ಕೂಡ ನಾವು ಸಿದ್ಧವಾಗಿದ್ದೀವಿ. ಸರ್, ಈಗ ಮೈಸೂರಲ್ಲಿ ಮೂಡಾಗಣ ವಿಚಾರವಾಗಿ ಈಗಾಗಲೇ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂತ ಡಿಕೆ ಶಿವಕುಮಾರ್ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್. ಯಾವ ಬಡವನ ಆಸ್ತಿ ಅಂತ ಕರ್ಕೊಂಡ್ಬಂದು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೇದು. ಯಾರು ಬಡವರ ಆಸ್ತಿನ ಯಾವ್ದಾರು ತಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು, ಯಾವ್ದಾರು ಇತ್ತು ಅಂದ್ರೆ ನನ್ನ ಜೈಮಾನದಲ್ಲಿಲ್ಲ. ಯೋಗೇಶ್ ಅವರು ಏನ್ ಬೇಕೋ ಈಗಾಗಲೇ ತಿಳಿಸಿದ್ದಾರೆ, ಯೋಗೇಶ್ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣ ಅವ್ರ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಆಮೇಲೆ ಕಣ್ಣಾಕಿದ್ರು ಅದೇ ಪ್ರಾಬ್ಲಮ್ ಅಲ್ಲ. ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ಎಂ ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಳಿಗೆ ಕಾರಣ ಯಾರು ಅನ್ನೋದು ಕೂಡ ಹುಚ್ಚಾಸ್ಪತ್ರೆ ಸೇರಿಸುವ ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸೋಣ. ಅವ್ರ ತಂದೆ ಮೇಲೆ 85 ಅಸೆಂಬ್ಲಿ ಬೀತಿದ್ದೀನಿ ನಾನು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೆ. ನಂದು ಎಸ್ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದೆ? ಒಬ್ಬ ಏನೋ ಮೆಂಟಲ್ ಆಗಿದ್ದಾರೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ರ್ಗಳಿಗೋ ಯಾರೋ ಹಿತೈಷಿಗಳು ಯಾರೋ ಇದ್ರೆ ಹೇಳೋಣ. ರಾಜಕೀಯ ಬರೋಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ, ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋದು. ತಂದೆಯವರು ಇಂಜಿನಿಯರ್ ಆಗಿದ್ರು, ಹಾಗಾಗಿ ನನ್ನ ತಂದೆಯವರು ಏನಾಗಿದ್ರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಸರ್.
ನಾವು ಮರ ಹೋಗ್ಕೊಂಡಿದ್ದವಪ್ಪ ಬಡವ್ರು, ನಾವು ಸುಮ್ಮನೆ ಸಣ್ಣ ಪಣ್ಣ ಒಂದು 50-100 ಎಕರೆ ಜಮೀನು ಇತ್ತು, ಬಡವ್ರು ನಮ್ಮಪ್ಪ. ಒಂದು ತಿಳ್ಕೊಳ್ಳಿ, ಎಸ್ ಪಿ ಎಸ್ ಸ್ಕೂಲಲ್ಲಿ ಓದೋ ನಾನು, ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋಣ, ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ. ಸರ್, ಈಗ ಆ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂತದ್ದು, ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ರೆ, ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದಾರೆ ಅಂತೇಳಿ. ಮೊದಲಿಂದ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ, ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲಿಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆಗಳಿದೆ, ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ, ಎಲ್ಲ ನಾನು ಮರೆತುಬಿಟ್ಟು ನಮ್ಮ ಪಕ್ಷ ಹೇಳ್ತು ಅಂತ ಹೇಳ್ಕೊಂಡಿದ್ದೇನೆ. ಮಾತಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಿಂದ ಇದ್ದೆ, ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ತೀರ್ತೀನಿ ಅಂತ, ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಅಂತದ್ದು, ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನಾನು ಮೋಸವನ್ನ ತಲೆ ಮೇಲೆ ಬಂಡೆ ತಾಕದ್ರು ಅಂತ ಹೇಳಿ ಏನ್ ಬಂಡೆ ತಾಕೋಬೇಕು ಏನು ಹೇಳ್ಬೇಕಲ್ಲ. ಸಾರ್ವಜನಿಕರು ಅವ್ರ ಪಾರ್ಟಿ ಎಂಎಲ್ಎಗಳಿದ್ದಾರೆ, ಅವ್ರ ಜೊತೆಲಿ ಇದ್ದವ್ರಿಗೆ ಹೇಳ್ಬೇಕಲ್ಲ, ಏನು ಹೇಳ್ಬೇಕಲ್ಲ. ರೆಡಿಗೆ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟರ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್. ಸರ್, ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್, ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಲೇಟ್ ಮಾಡಬೇಡ ಅಂತ ಹೇಳ್ತಾರೆ. ಸರ್, ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡಾಗ್ತಾರೆ ರಣ ಎಡಿ ಸಿಎಂ ಅಂತ ಹೇಳ್ತಾರೆ. ಈಗ ಸಿಎಂ ರಣ ಹೇಳಿನೋ ಯಾರು ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ಬಂದು ಮಾತಾಡೋದು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.